ನಾನು ಟಿ ನರಸೀಪುರ ಕ್ಷೇತ್ರದ ಸೋಸ್ಲೆ ಗ್ರಾಮದ ಸಿದ್ದರಾಜು ಅಂಥೇಳಿ ನನ್ನ ಹೆಸರು. ನಾನು ಸುಮಾರು ನನ್ನ ಪ್ರೈಮರಿ ಎಜುಕೇಷನ್ನ ಸೋಸ್ಲೆನಲ್ಲೇ ಮಾಡಿ ಪಿ ಯು ಸಿಯನ್ನು ವಿದ್ಯೋದಯ ಕಾಲೇಜಿನಲ್ಲಿ ಮುಗಿಸಿ ಪದವಿಯನ್ನು ಮಾನಸಗಂಗೋತ್ರಿಯಲ್ಲಿ ಮಾಡಿದ್ದೀನಿ. ಎಮ್ ಎ ಪದವಿಯನ್ನು ಕೂಡ ಮಾನಸಗಂಗೋತ್ರಿಯಲ್ಲಿ ಮುಗಿಸಿರ್ತೀನಿ. ಇದರ ಜೊತೆಗೆ ಬಿ ಎಡ್ ಪದವಿಯನ್ನು ರಾಮನಗರದಲ್ಲಿ ಮಾಡಿದ್ದೀನಿ. ಸುಮಾರು ಒಂದು 2 ವರ್ಷಗಳ ಕಾಲ ನಾನು ಕಾಲೇಜು ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನಾನು ಡಿಗ್ರಿ ಓದ್ತಿದ್ದಂಥ ಸಂದರ್ಭದಲ್ಲೇ ನನಗೆ ಕರಾಟೆ ಕಲಿಬೇಕು ಅನ್ನುವ ಆಸಕ್ತಿಯಿಂದ ಸುಮಾರು 99ನೇ ಸಾಲಿಗೆ ನಾನು ಬ್ಲ್ಯಾಕ್ ಬೆಲ್ಟ್ ಪದವಿಯನ್ನು ತಗೊಂಡು ಸುಮಾರು 150 ಜನ ಕರಾಟೆ ತರಬೇತಿದಾರರನ್ನು ನಾನು ಈಗಾಗಲೇ ಕ್ಲಾಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಮತ್ತು ಸುಮಾರು ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಭಾಗಗಳಲ್ಲಿ ಅನೇಕ ತರಬೇತಿ ಶಾಲೆಗಳನ್ನ ಪ್ರಾರಂಭ ಮಾಡಿ ಪ್ರಸ್ತುತ ಮೈಸೂರು ಕರಾಟೆ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ಏನಂತಂದರೆ, ನಾನು ಡಿಗ್ರಿ ಓದ್ತಿದ್ದಂಥ ಸಂದರ್ಭದಲ್ಲಿ ಸೆನೆಟ್ ಎಲೆಕ್ಷನ್ಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಸ್ಪರ್ಧೆ ಮಾಡಿ ಅಲ್ಲಿ ಜಯ ಗಳಿಸಿದ್ದೆ. ಸುಮಾರು 99ನೇ ಸಾಲಿನಲ್ಲಿ ನಾನು ಅಲ್ಲಿ ಜಯ ಗಳಿಸಿದ್ದು. ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಬಹುಜನ್ ಚಳವಳಿನಲ್ಲಿ ನಾನು ತೊಡಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಬಹುಜನ್ ಸಮಾಜ ಪಾರ್ಟಿಯಲ್ಲಿ ಸುಮಾರು 8 ಜಿಲ್ಲೆಯ ಇನ್ಚಾರ್ಜ್ ಆಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಇದರ ಜೊತೆಗೆ ಈಗ ಪ್ರಸ್ತುತ ಆಮ್ ಆದ್ಮಿ ಪಾರ್ಟಿಗೆ ಸೇರಬೇಕು ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಅವರ ಅಭಿವೃದ್ಧಿಯ ಕೆಲಸಗಳನ್ನ ನೋಡಿ ಇಲ್ಲಿಗೆ ಜಾಯ್ನ್ ಆಗಿದ್ದೀನಿ. ಸೊ ನಾನು ಅಂತಾರಾಷ್ಟ್ರೀಯ ಕರಾಟೆ ಪಟು ಆದರೂ ಕೂಡ ಜನರ ಸೇವೆ ಮಾಡಬೇಕು, ಇಲ್ಲಿ ತುಂಬ ಅನೇಕ ಈ ಒಂದು ರಾಜಕಾರಣಕ್ಕೆ ಒಳ್ಳೆಯವರು ಬರಬೇಕು, ಇದು ತುಂಬ ಕೊಳತು ನಾರ್ತಾ ಇದೆ ಅನ್ನೋ ಕಾರಣಕ್ಕೇ ಏನು ಅರವಿಂದ್ ಕೇಜ್ರಿವಾಲ್ ಅವರು ಪೊರಕೆ ಗುರುತನ್ನು ತಗೊಂಡು ಎಲ್ಲರನ್ನು ಕಸ ಗುಡಿಸಿ ಇವತ್ತು ದೆಹಲಿನಲ್ಲಿ ಮತ್ತು ಪಂಜಾಬಲ್ಲಿ ಸರ್ಕಾರವನ್ನು ಹಿಡಿದಿದ್ದಾರೆ. ಅಲ್ಲಿ ನೀವು ನೋಡಿದ್ದೀರಿ, ಯಾರೇ ರಾಷ್ಟ್ರಪತಿ ಆಗಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇರ್ತಕ್ಕಂಥ ಜಾಗದಲ್ಲಿ ಅವರು ಬಿ ಜೆ ಪಿಯನ್ನು ಧ್ವಜವನ್ನು ಆರಿಸ್ಲಿಕ್ಕಾಗಿಲ್ಲ. ಆದರೆ ಈ ಬಾರಿ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಸುಮಾರು ಒಂದು 20-25 ಕ್ಷೇತ್ರಗಳನ್ನ ಗೆದ್ದು ಸರ್ಕಾರದಲ್ಲಿ ಅವ್ರದ್ದೇ ಆದ ಒಂದು ಅಂಗವನ್ನು ಸ್ಥಾಪನೆ ಮಾಡ್ತಾರೆ. ಸುಮಾರು 224 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನ ಸ್ಪರ್ಧೆ ಮಾಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಆ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ರಾಜಕೀಯಕ್ಕೆ ಬಂದಿದ್ದೇನೆ. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ, ಇವತ್ತು ಆಮ್ ಆದ್ಮಿ ಪಕ್ಷದ ವತಿಯಿಂದ ಸೋಸ್ಲೆ ಸಿದ್ದರಾಜು ಆದ ನಾನು ಟಿ ನರಸೀಪುರ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಸುಮಾರು 70 ವರ್ಷಗಳಿಂದ ಏನು ಈ JCB ಜನತಾದಳ, ಕಾಂಗ್ರೆಸ್ ಮತ್ತು BJP ಸರ್ಕಾರಗಳು ಆಡಳಿತವನ್ನು ಮಾಡಿದೆ, ಇಡೀ ಜನರನ್ನ ಸಂಪೂರ್ಣವಾಗಿ ಭ್ರಷ್ಟರನ್ನಾಗಿ ಮಾಡಿದೆ, ಇಡೀ ದೇಶ 40% ಕಮಿಷನ್ನಲ್ಲಿ ನಡೆಸುವಂಥ ಸರ್ಕಾರಗಳಾಗಿದೆ. ಮತ್ತು ಬಡವರಿಗೆ ಗ್ಯಾಸ್ ಬೆಲೆ ಏರಿಕೆ, ಸಂಪೂರ್ಣ ಪೆಟ್ರೋಲ್ ಮತ್ತು ಗ್ಯಾಸನ್ನು ಇವರು ಬಂದಂಥ ಸಂದರ್ಭಗಳಲ್ಲಿ ಏನು ಹೇಳಿದರೂ ಅದಕ್ಕೆ ತದ್ವಿರುದ್ಧವಾಗಿ 3 ಪಟ್ಟು ಹೆಚ್ಚಾಗಿದೆ. ಬಡವರು ಬದುಕಲಿಕ್ಕೆ ಆಗ್ತಾಯಿಲ್ಲ, ತುಂಬ ಜನ ಈ ಲಾಡ್ಜ್ಗಳಲ್ಲಿ ರೂಮ್ ತಗೊಂಡು ಸುಸೈಡ್ ಮಾಡ್ಕೊಂಡು ಸಾಯುವಂಥ ಪರಿಸ್ಥಿತಿಯನ್ನು ನಾವು ದಿನ ಪೇಪರ್ಗಳಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಅನೇಕ ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಕಾರಣಗಳಿಗೆ ಏನಂತಂದರೆ, ಅವ್ರಿಗೆ ಏನು ಇವತ್ತಿನ ಬೆಲೆ ಏರಿಕೆಗೆ ಬದುಕಲಿಕ್ಕೆ ಆಗ್ತಾಯಿಲ್ಲ ಅಂಥ ಒಂದು ಸಂದರ್ಭವನ್ನು ಇವತ್ತು ಕೇಂದ್ರದ BJP ಸರ್ಕಾರ ಆಗಿರ್ಬೋದು ಮತ್ತು ಇಲ್ಲಿ ಕರ್ನಾಟಕದಲ್ಲೂ ಕೂಡ BJP ಸರ್ಕಾರ ಹಾಳು ಮಾಡಿಟ್ಟಿದೆ. ಇದನ್ನು ಪೊರಕೆ ತಕ್ಕೊಂಡು ಕಸ ಗುಡಿಸಿ ಈ 3 ಪಕ್ಷಗಳನ್ನ ಹೊರತುಪಡಿಸಿ ಆಮ್ ಆದ್ಮಿ ಪಕ್ಷಕ್ಕೆ ನೀವೆಲ್ಲರೂ ಈ ಸರಿ ಬೆಂಬಲಿಸಿ ನನ್ನನ್ನು ಗೆಲ್ಲುವಂಗೆ ಮಾಡಿ, ನಾನು ಏನೇನು ಭರವಸೆಗಳನ್ನ ನಮ್ಮ ಕರಪತ್ರದ ಮೂಲಕ ಕೊಟ್ಟಿದ್ದೀನೋ ಅಷ್ಟೂ ಕೆಲಸಗಳನ್ನ ಚಾಚು ತಪ್ಪದೆ ಮಾಡ್ತೀವಿ. ಮಾಡಲಿಲ್ಲ ಅಂದರೆ ನೀವು ನನಗೆ ಯಾವ ರೀತಿನಾದರೂ ಸರಿ ಶಿಕ್ಷೆ ಕೊಟ್ಟು ನನ್ನ ಹತ್ರ ಕೆಲಸ ಮಾಡಿಸ್ಬೋದು ಅಂತೇಳಿ ನೀವೆಲ್ಲರೂ ನನಗೆ ಮತ ಹಾಕಿ ಈ ಸರಿ ಗೆಲ್ಲಿಸ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ.